ಅಣ್ಣ, ಒಂದಷ್ಟು ಸ್ಕ್ರೀನ್ಶಾಟ್ಸ್ ಕಳಿಸಿದ್ದೀನಿ ನೋಡಿ. ನೀವು ನಿಜವಾಗ್ಲೂ ಗೆದ್ರಿ ಅಣ್ಣ. ನಿಮ್ಮ ಜಯ ಏನಿತ್ತೋ ಈ ಜೂಜಿನ ವಿರುದ್ಧ ನಿಮ್ಮ ಹೋರಾಟ, ನಿಜವಾಗ್ಲೂ ಅದು ಯಶಸ್ಸನ್ನು ಕಂಡಿದೆ ಖಂಡಿತವಾಗ್ಲೂ ನೋಡಿ. ಎಲ್ಲ ನಮ್ಮಂಥವ್ರಿಗೆ ತುಂಬ ಜನಕ್ಕೆ ಇದು ಮನವರಿಕೆ ಆಗ್ತಾಯಿದೆ, ಮತ್ತು ಎಲ್ಲರೂ ಹಾಕ್ತಾರೆ ಈ ರೀತಿಯ ಜೀಜು ತಪ್ಪು ಅಂತ. ಖಂಡಿತವಾಗ್ಲೂ ಈ ಥರ ಪ್ರತಿಯೊಬ್ಬರು ಅವರವರ ಅನಿಸಿಕೆ ತಪ್ಪು ಅಂತ ಹೇಳಿಬಿಟ್ರೆ, ಮತ್ತು ಅವರು ಆಡೋದನ್ನು ನಿಲ್ಲಿಸ್ಬಿಟ್ರೆ, ಈ ಆ್ಯಕ್ಟ್ರ್ಗಳು ಇಂಥ ಆ್ಯಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಎರಡನೇದು, ಯಾರು ಜೂಜುಕೋರ್ರು ಈ ನಡೆಸ್ತಾ ಇರೋಲ್ಲ ಅವರು ಕೂಡ ಈ ಥರದ್ದನ್ನು ಮಾಡೋಕ್ಕಾಗಲ್ಲ. ಸರ್ಕಾರ ಕೂಡ ಇದನ್ನು ಫೋರ್ಸಿಬಲಿ ಯಾರ ಕೈಯಲ್ಲೂ ಆಡ್ಸೋಕ್ಕಾಗಲ್ಲ. ನಿಜವಾಗ್ಲೂ ಈ ಒಂದು ವಿಷಯದಲ್ಲಿ ಎಲ್ಲರ ಕಣ್ಣನ್ನು ನೀವು ತರಿಸಿದ್ರಿ ಅಣ್ಣ. ನಿಜವಾಗ್ಲೂ ಅಣ್ಣ, ಈ ವಿಷಯ ಕೂಡ ನಿಮ್ಮ ಕಿತ್ತಡಿ ಪುಸ್ತಕದಲ್ಲಿ ಸೇರಿಸಿ ಅಣ್ಣ. ನಿಜವಾಗ್ಲೂ ಇದೊಂದು ಒಳ್ಳೆ ಅನುಭವ, ಯಾಕಂದರೆ ನೀವು ಮೂರ್ಖನ ಮಾತುಗಳಲ್ಲೆಲ್ಲ ನಿಮ್ಮ ಸ್ವಂತ ಅನುಭವಗಳು ಇದೆ. ಕಿತ್ತಡಿ ಕೂಡ ಇದೇ ರೀತಿ ನಿಮ್ಮ ಈ ಅನುಭವಗಳನ್ನ ನೀವು ಹಾಕಿದ್ರೆ ನಿಜವಾಗ್ಲೂ ನಮ್ಮಂಥವ್ರಿಗೆ ನಿಜವಾಗ್ಲೂ ಪ್ರೇರಣೆ ಆಗತ್ತೆ. ನಿಮ್ಮಷ್ಟರ ಮಟ್ಟಿಗೆ ಆದ್ದೇ ಇದ್ರು ಕೂಡ, ನಮ್ಮ ಕೈಲಾಗುವಷ್ಟು ಮಟ್ಟಿಗೆ ಆದರೂ ನಾವು ಸ್ವತಂತ್ರವಾಗಿ ಬೇರೆ ರೀತಿಯ ಒಂದು ಆಂದೋಲನ ಅಥವಾ ಹೋರಾಟ ಮಾಡೋದಕ್ಕೆ ಸ್ಫೂರ್ತಿ ಆಗತ್ತಣ್ಣ.